ಇನ್ನು ಸೆಂಟ್ರಲ್ ಜೈಲಿನ 7 ಅಧಿಕಾರಿಗಳನ್ನ ಅಮಾನತು ಮಾಡಲಾಗಿದೆ. ದರ್ಶನ್ಗೆ ರಜಾತಿಥ್ಯ ನೀಡಿದಂತ ಆರೋಪದಲ್ಲಿ ಈ ಕ್ರಮ ಆಗಿದೆ. ಈ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ತುಂಬಾ ಕುತೂಹಲ ಇತ್ತು. ಪರಮೇಶ್ವರ್ ಅವರು ಏನ್ ಸ್ಟೇಟ್ಮೆಂಟ್ ಕೊಡ್ತಾರೆ, ಏನ್ ಕ್ರಮವನ್ನ ಜರುಗಿಸ್ತಾರೆ, ಅಥವಾ ಫೋಟೋನೇ ಫೇಕ್ ಅಂತ ಏನಾದ್ರು ಹೇಳ್ತಾರ ಅಂತೇಳಿ. ಬಟ್ ಇಲ್ಲಿ ಒಂದು ಕ್ರಮ ಆಗಿದೆ, ಅಮಾನತು ಮಾಡಲಾಗಿದೆ. ಹಿರಿಯ ಅಧಿಕಾರಿಗಳ ವರ್ಗಾವಣೆ ಮಾಡ್ತೀವಿ, ಹಿರಿಯ ಅಧಿಕಾರಿಗಳು ಭಾಗಿಯಾದ್ರೂ ಕೂಡ ಅವರ ವಿರುದ್ಧನೂ ಕ್ರಮಗಳು ಆಗುತ್ತೆ ಅಂತ ಹೇಳಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶರವಣ, ಶರಣಬಸಪ್ಪ, ಪ್ರಭು ಎಸ್, ಎಲ್ ಎಸ್ ತಿಪ್ಪೇಸ್ವಾಮಿ, ಶ್ರೀಕಾಂತ್ ತಲ್ವಾರ್, ವೆಂಕಪ್ಪ, ಸಂಪತ್ ಕುಮಾರ್, ಬಸಪ್ಪ, ಈ 7 ಅಧಿಕಾರಿಗಳನ್ನ ಇದೀಗ ಗೃಹ ಸಚಿವ ಪರಮೇಶ್ವರ್ ಸಸ್ಪೆಂಡ್ ಮಾಡಿದ್ದಾರೆ. ಅದರಲ್ಲಿ ಲ್ಯಾಪ್ಸ್ ಆದಾಗ ಇಂಥ ಘಟನೆಗಳಾಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಾದಂತ ವಿಚಾರ. ಅದನ್ನ ಕ್ರಮ ತಗೊಂಡು ಅದನ್ನ ಬಿಗಿ ಮಾಡೋದಕ್ಕೆ ಏನ್ ಮಾಡಬೇಕು ಅದೆಲ್ಲ ಮಾಡ್ತೀವಿ. ಇನ್ನು ಅದೇ ಇದನ್ನ ಸಸ್ಪೆಂಡ್ ಮಾಡಿದೀವಲ್ಲ, ಈಗ ಆ ಆಧಾರದ ಮೇಲೆ ಸಸ್ಪೆಂಡ್ ಮಾಡಿದೀವಿ. ಸೀನಿಯರ್ ಆಫೀಸರ್ಸ್ಗಳದು ತನಿಖೆ ನಡೀತಾ ಇದೆ. ಒಂದು ವೇಳೆ ಅವರು ಕೂಡ ಹೊಣೆಗಾರಿಕೆ ಅವ್ರದ್ದು ಇದ್ರೆ ಅವರಿಗೂ ಸಸ್ಪೆಂಡ್ ಮಾಡ್ತೀವಿ. ಗೊತ್ತಿಲ್ಲ, ಮೊನ್ನೆ ಇದ್ರ ಬಗ್ಗೆ ನೋಡಿ, ಮೊನ್ನೆ ಏನು ಈ ತರದ್ದು ವರದಿಗಳು ಬರ್ತಾ ಇದೆ, ಇನ್ಫಾರ್ಮೇಶನ್ಸ್ ಗಳು ಬರ್ತಾ ಇದೆ ಅಂತ ಹೇಳಿ ಪೊಲೀಸ್ನವರು ರೈಡ್ ಮಾಡಿದ್ದಾರೆ. ರೈಡ್ ಮಾಡಿದಾಗ ಏನು ಸಿಗ್ಲಿಲ್ಲ ಅಂತ ಹೇಳಿ, ಫೋನ್ಗಳು ಮತ್ತೊಂದು ಅದೆಲ್ಲ ಸಿಗ್ಲಿಲ್ಲ ಅಂತ ಹೇಳಿ ಬಂದಿದೆ. ಈಗ ಅದನ್ನು ತನಿಖೆ ಮಾಡ್ತಾ ಇದೀವಿ. ನಾವು 3 ದಿವಸದಿಂದ, ಅದರ 3 ದಿವಸ ಮುಂಚೆ ರೈಡ್ ಆಗಕ್ 3 ದಿವಸದ ಮುಂಚೆ CCTV ಫುಟೇಜಸ್ ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಒಂದು ವೇಳೆ ಅವರಿಗೆ ಏನಾದರೂ ಮಾಹಿತಿ ಸಿಕ್ಕಿದ್ರೆ ಅವುಗಳನ್ನೆಲ್ಲ ಹೊರಗಡೆ ಕಳಿಸ್ತಾರೆ ಟೆಂಪರರಿಯಾಗಿ. ಅದು ಸಾಧ್ಯ ಇರ್ಬೋದೇನು ಅಂತೇಳಿ ಅದನ್ನು ಕೂಡ ವೆರಿಫೈ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದೇನೆ ನಾನು. 3 ಡೇಸ್ ಬಿಫೋರ್, ನೀವು ರೈಡ್ ಆಗೋದಕ್ಕೆ 3 ದಿವಸ ಮುಂಚೆ ನೀವೆಲ್ಲ CCTVಗಳನ್ನು ಚೆಕ್ ಮಾಡಿ ಅಂತ. ಇಲ್ಲ ಅದು ನೋಡಿ, ಇಲ್ಲಿ ಯಾವುದೇ ರೀತಿಯಲ್ಲಿ ಈ ಕೇಸ್ ಅನ್ನ ಲೂಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಮಾಡೋದೇ ಇಲ್ಲ. ಯಾವುದನ್ನು ಕಾನೂನು ಪ್ರಕಾರ ಏನ್ ಕ್ರಮ ತಗೋಬೇಕೋ ಅದನ್ನ ಇಲ್ಲಿವರೆಗೂ ತಗೊಂಡಿದ್ದೇವೆ, ಮುಂದೇನು ಕೂಡ ತಗೋತೀವಿ. ಯಾರ ಒತ್ತಡಕ್ಕೂ ಕೂಡ ನಾವು ಮಣಿಯುವ ಪ್ರಶ್ನೆನೆ ಬರೋದಿಲ್ಲ. ಹೌದ್ರಿ, ಅದನ್ನ ಹೇಳ್ತಾ ಇದ್ದೀನಲ್ಲ, ಅದನ್ನ ಹೇಳ್ತಾ ಇದ್ದೀನಿ, ಕ್ರಮ ತಗೊಳ್ತೀವಿ ಅಂತ. ಇನ್ನೇನು ಲಿಸನ್ ಟು ಮೀ, ಯು ಆರ್ ನಾಟ್ ಇಂಟರಾಗೇಟಿಂಗ್ ಮೀ, ಯು ಆರ್ ನಾಟ್ ಇಂಟರಾಗೇಟಿಂಗ್ ಮೀ. ಕೇಳದ್ ಕೇಳ್ಕೊಳ್ಳಿ ಅಪ್ಪ, ಹೇಳದ್ ಕೇಳ್ಕೊಳ್ಳಿ. ನಾನು ಕೋಪ ಮಾಡ್ಕೊಳ್ತಿಲ್ಲ, ನೀವು ಹೇಳದ್ ಕೇಳಬೇಕು, ಹೇಳದ್ ಕೇಳ್ಬೇಕಲ್ಲ ನೀವು ಹೇಳದ್. ನೋಡಿ ಕೇಳಿ ಕೇಳಿ ಸ್ವಲ್ಪ, ಇವತ್ತು ನಾನು ಹೇಳ್ತಾ ಇರತಕ್ಕಂಥದ್ದು ಯಾವ ರೀತಿಯಲ್ಲಿ ಘಟನೆ ನಡೀತು, ಅದಕ್ಕೆ ನಾವೇನು ಕ್ರಮ ತಗೊಂಡಿದ್ದೀವಿ, ಮುಂದೆ ಯಾವ ರೀತಿ ನಡೀದಂಗೆ ನೋಡ್ಕೊಳ್ತೀವಿ, ಈ 3 ವಿಚಾರ ನಿಮ್ಮ ಗಮನಕ್ಕೆ ತಂದಿದ್ದೀನಿ, ರಾಜ್ಯದ ಜನತೆಗೆ ತಂದಿದ್ದೀನಿ. ಮುಂದೆ ಇಂಥದ್ದಾಗದಾಗೆ ನೋಡ್ಕೊಳ್ಳೋದಿಕ್ಕೆ ಏನೆಲ್ಲ ಪ್ರಯತ್ನ ಮಾಡಬೇಕು ಅದು ಮಾಡ್ತೀವಿ. ಇಲ್ಲ, ಅನುಮಾನ ಪಡೋದು ಬೇಕಾಗಿಲ್ಲ. ನಾವು ಕಾನೂನು ಪ್ರಕಾರ ಏನ್ ಮಾಡಬೇಕು ಅದನ್ನ ಖಂಡಿತವಾಗಿ ಮಾಡ್ತೀವಿ, ಯಾವ ಮುಲಾಜಿಲ್ಲದೆ ಮಾಡ್ತೀವಿ. ಅದನ್ನ ನೋಡೋಣ, ಲೀಗಲಿ ವಿಲ್ ಎಕ್ಸಾಮಿನ್, ಕಾನೂನು ಪ್ರಕಾರ ಪರಿಶೀಲನೆ ಮಾಡಿ ಅವ್ರ ಅಡ್ವೈಸ್ ತಗೊಂತೀವಿ. ಕಾನೂನಲ್ಲಿ ಮತ್ತೆ ಮತ್ತೊಂದು ಕೇಸ್ ರಿಜಿಸ್ಟರ್ ಮಾಡಬೇಕು ಅಂದ್ರೆ ಮಾಡ್ತೀವಿ, ಅದನ್ನು ಎಕ್ಸಾಮಿನ್ ಮಾಡ್ತೀವಿ. ಯಾಕೆಂದ್ರೆ ಇಲ್ಲಿ ಎಲ್ಲೋ ಒಂದ್ ಕಡೆ ನೀವು ಹೇಳ್ದಂಗೆ ಆತಿಥ್ಯ ಸಿಗ್ತದೆ ಅನ್ನುವಾಗ ಆತಿಥ್ಯ ಸಿಗದೇ ಇರೋ ಕಡೆ ನೋಡೋಣ, ಸಿಗದೇ ಇರೋ ಕಡೆ ಅಂದ್ರೆ ಅಲ್ಲೂ ಯಾಕ್ರಿ ಕೊಡ್ತಾರೆ. ಅದಕ್ಕೆ ಹೇಳ್ತಾ ಇದ್ದೀನಪ್ಪ ನಾನು ಹೇಳ್ತಾ ಇರೋದು ಅಲ್ಲ, ನಾವು ನಾನು ಮರೆಮಾಚ್ತಕ್ಕಂತ ಅಥವಾ ಸುಳ್ಳು ಹೇಳ್ತಕ್ಕಂತ ಪ್ರಮೇಯ ನನಗೇನು ಇಲ್ಲ. ಫ್ಯಾಕ್ಟ್ ಇಸ್ ಎ ಫ್ಯಾಕ್ಟ್. ಈಗ 7 ಜನ ಸಸ್ಪೆಂಡ್ ಮಾಡಿದೀವಿ ಅಂತ ಹೇಳ್ತಾ ಇದ್ದೀನಿ, ಅವ್ರ ಹೆಸರುಗಳು ಹೇಳಿದ್ದೀನಿ. ಮುಂದೆ ಅಧಿಕಾರಿಗಳು ಯಾರಾದರೂ ಸೀನಿಯರ್ ಆಫೀಸರ್ ನೀವು ಕೇಳಿದ್ರೆ ಸೀನಿಯರ್ಸ್ನ ಯಾರನ್ನ ಬಿಟ್ಬಿಡ್ತೀರಾ ಅಂತ, ಅವ್ರನ್ನ ಕೂಡ ಪ್ರಶ್ನೆ ಇಲ್ಲ. ಆ ತನಿಖೆ ಮಾಡ್ತಾ ಇದ್ದೀವಿ, ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀವಿ, ಅದರಲ್ಲಿ
ಅವರ ರೋಲ್ ಇದೆ ಅಂತ ಗೊತ್ತಾದ್ರೆ ಅವರನ್ನು ಸಸ್ಪೆಂಡ್ ಮಾಡ್ತೀನಿ, ಮುಲಾಜಿಲ್ದೆ ಮಾಡ್ತೀನಿ. ನೋಡಿ ಇವೆಲ್ಲ ನಡೀತಾನೆ ಇರ್ತಾವಲ್ವಾ, ನಿಮಗೂ ಗೊತ್ತಿದೆ ಇವೆಲ್ಲ ನಡೀತಾ ಇರ್ತಾವ. ಆದ್ರೆ ನಾವು ಇದನ್ನೆಲ್ಲ ತಡ್ಕೊಂಡೆ ಮುಂದಕ್ಕೆ ಹೋಗ್ಬೇಕಲ್ವಾ, ಇದಕ್ಕೆ ಬಲಿಪಶು ಆಗೋದಿಲ್ಲ ನಾನು. Viral pictures have emerged of Darshan holding a cigarette being given VVIP treatment from inside Parappan Agrahara. Sir, it's the same jail the government where often raids are conducted and there you see cops come out and say that there were no... ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.